ಮೊನ್ನೆ ಮೃತಪಟ್ಟ ಸ್ಪಂದನ ಅವರ ದೇಹದ ಆಟೋಪಸಿ ಅಥವಾ ಪೋಸ್ಟ್ಮಾರ್ಟಮ್ ಎಲ್ಲ ಸಂಪೂರ್ಣವಾಗಿ ಮುಗಿದಿದ್ದು ಥೈಲ್ಯಾಂಡ್ ರಾಷ್ಟ್ರದ ವಿಧಿ ವಿಧಾನಗಳೆಲ್ಲವೂ ಸಹ ಇವತ್ತು 1 ಗಂಟೆಗೆ ಮುಗಿದು ಸಾಯಂಕಾಲದ ಥಾಯ್ ಫ್ಲೈಟ್ ಅಲ್ಲಿ ಪಾರ್ಥಿವ ಶರೀರವನ್ನ ಬೆಂಗಳೂರು ತಗೊಂಡು ಬರ್ತಾ ಇದ್ದಾರೆ ಸುಮಾರು 11 ಗಂಟೆ ಸಮಯದಲ್ಲಿ ರಾತ್ರಿ ಆ ಒಂದು ವಿಮಾನ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಕ್ಕಂತದ್ದು ನಮ್ಮಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರತಕ್ಕಂತದ್ದು ತದನಂತರ ನಾಳೆ ಅವರ ಪಾರ್ಥಿವ ಅವರ ಬಾಡಿಯನ್ನ ಇಲ್ಲೇ ತೆಗೆದುಕೊಂಡು ಬಂದು ಬೆಳಗ್ಗೆಯಿಂದ ರಾತ್ರಿನೇ ಬರುತ್ತೆ ಇವತ್ತು ರಾತ್ರಿನೇ ಇಲ್ಲಿ ತಗೊಂಡು ಬಂದು ಇಡ್ತೀವಿ ಸಂಪೂರ್ಣವಾಗಿ ಮಧ್ಯಾಹ್ನದವರೆಗೂ ಸಹ ಅವರ ಪಾರ್ಥಿವ ಶವಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ತದನಂತರ ಮಧ್ಯಾಹ್ನದ ಮೇಲೆ ಶ್ರೀರಾಮಪುರದಲ್ಲಿ ಇರತಕ್ಕಂತ ಹರಿಶ್ಚಂದ್ರ ಘಾಟ್ ಅಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡತಕ್ಕಂತ ತೀರ್ಮಾನವನ್ನು ಕುಟುಂಬದ ಸದಸ್ಯರೆಲ್ಲರೂ ಸಹ ತೆಗೆದುಕೊಂಡಿದ್ದಾರೆ ಅದರಿಂದ ಇವತ್ತು ರಾತ್ರಿ 11 ಗಂಟೆಗೆ ಬರತಕ್ಕಂತದ್ದು ಸುಮಾರು ಅಲ್ಲಿಂದ ಬರಬೇಕಾದ್ರೆ 12 12:30 ಆಗುತ್ತೆ ಇಲ್ಲಿ ರಾತ್ರಿ ಮಧ್ಯರಾತ್ರಿಯಿಂದ ನಾಳೆ 1 ಗಂಟೆವರೆಗೂ ಸಹ ಅವರ ಪಾರ್ಥಿವ ಶರೀರವನ್ನು ಇಲ್ಲೇ ಇಟ್ಟು ಮಧ್ಯಾಹ್ನದ ಮೇಲೆ ನಾಳೆ ಶ್ರೀರಾಮಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ನಾವು ಶವ ಸಂಸ್ಕಾರವನ್ನು ಮಾಡ್ತೀವಿ ಮೊನ್ನೆ ಮೃತಪಟ್ಟ ಸ್ಪಂದನ ಅವರ ದೇಹದ ಆಟೋಪಸಿ ಅಥವಾ ಪೋಸ್ಟ್ಮಾರ್ಟಮ್ ಎಲ್ಲ ಸಂಪೂರ್ಣವಾಗಿ ಮುಗಿದಿದ್ದು ಥೈಲ್ಯಾಂಡ್ ರಾಷ್ಟ್ರದ ವಿಧಿ ವಿಧಾನಗಳೆಲ್ಲವೂ ಸಹ ಇವತ್ತು 1 ಗಂಟೆಗೆ ಮುಗಿದು ಸಾಯಂಕಾಲದ ಥಾಯ್ ಫ್ಲೈಟ್ ಅಲ್ಲಿ ಪಾರ್ಥಿವ ಶರೀರವನ್ನು ಬೆಂಗಳೂರು ತಗೊಂಡು ಬರ್ತಾ ಇದ್ದಾರೆ ಸುಮಾರು 11 ಗಂಟೆ ಸಮಯದಲ್ಲಿ ರಾತ್ರಿ ಆ ಒಂದು ವಿಮಾನ ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ಕೆಂಪೇಗೌಡ ವಿಮಾನ ನಿಲ್ದಾಣದಲ್ಲಿ ಬಂದು ಇಳಿತಕ್ಕಂತದ್ದು ನಮ್ಮಲ್ಲಿ ಸಂಪೂರ್ಣವಾಗಿ ಮಾಹಿತಿ ಇರತಕ್ಕಂತದ್ದು ತದನಂತರ ನಾಳೆ ಅವರ ಪಾರ್ಥಿವ ಅವರ ಬಾಡಿಯನ್ನು ಇಲ್ಲೇ ತೆಗೆದುಕೊಂಡು ಬಂದು ಬೆಳಗ್ಗೆಯಿಂದ ರಾತ್ರಿನೇ ಬರುತ್ತೆ ಇವತ್ತು ರಾತ್ರಿನೇ ಇಲ್ಲಿ ತಗೊಂಡು ಬಂದು ಇಡ್ತೀವಿ ಸಂಪೂರ್ಣವಾಗಿ ಮಧ್ಯಾಹ್ನದವರೆಗೂ ಸಹ ಅವರ ಪಾರ್ಥಿವ ಶವಕ್ಕೆ ಅಂತಿಮ ನಮನಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ ತದನಂತರ ಮಧ್ಯಾಹ್ನದ ಮೇಲೆ ಶ್ರೀರಾಮಪುರದಲ್ಲಿ ಇರತಕ್ಕಂಥ ಹರಿಶ್ಚಂದ್ರ ಘಾಟ್ ಅಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡತಕ್ಕಂಥ ತೀರ್ಮಾನವನ್ನು ಕುಟುಂಬದ ಸದಸ್ಯರೆಲ್ಲರೂ ಸಹ ತೆಗೆದುಕೊಂಡಿದ್ದಾರೆ ಅದರಿಂದ ಇವತ್ತು ರಾತ್ರಿ 11 ಗಂಟೆಗೆ ಬರತಕ್ಕಂಥದ್ದು ಸುಮಾರು ಅಲ್ಲಿಂದ ಬರಬೇಕಾದ್ರೆ 12 12:30 ಆಗುತ್ತೆ ಇಲ್ಲಿ ರಾತ್ರಿ ಮಧ್ಯರಾತ್ರಿಯಿಂದ ನಾಳೆ 1 ಗಂಟೆವರೆಗೂ ಸಹ ಅವರ ಪಾರ್ಥಿವ ಶರೀರವನ್ನು ಇಲ್ಲೇ ಇಟ್ಟು ಮಧ್ಯಾಹ್ನದ ಮೇಲೆ ನಾಳೆ ಶ್ರೀರಾಮಪುರದ ಹರಿಶ್ಚಂದ್ರ ಘಾಟ್ನಲ್ಲಿ ನಾವು ಶವ ಸಂಸ್ಕಾರವನ್ನು ಮಾಡ್ತೀವಿ ಧನ್ಯವಾದಗಳು